स्वागत है आपका बी न्यूज नेशन में। मैं हूं आबिद हुसैन शेख। नंगे बदन को ढकने हक औरतों को दिलाया टीपू सुल्तान ने। जिंदगी में टीपू सुल्तान के 267वें जन्मदिन सरकारी तौर पर मनाई गई। इस अवसर पर श्री सिद्ध बसवा महास्वामी ने समाज में भेदभाव भूलकर एक रहने और सेकुलर राजा टीपू सुल्तान के तत्वों को पालन करके समाज में एकता बरकरार रखने का संदेश दिया। ನಾನು ಭಾರತ ದೇಶ ಆದರ್ಶ ಗ್ರಾಮ ಆದರ್ಶ ನಗರ ಅಂತ ಅನಿಸ್ಕೊಂಡಿರುವಂತಹ ಸಿಂದಗಿಯ ಎಲ್ಲಾ ಜನಾಂಗಕ್ಕೆ ನಾನು ಶರಣು ಶರಣಾರ್ಥಿಗಳನ್ನು ಹೇಳ್ತೇನೆ. ಯಾಕೆ ಭಾರತ ದೇಶಕ್ಕೆ ಆದರ್ಶ ಸಿಂದಗಿ ಅಂತ ಕೇಳಿದ್ರೆ, ಹಲವಾರು ಕಡೆ ಪ್ರವಚನ ಮಾಡ್ಲಿಕ್ಕೆ ಹೋದಾಗ ನಾನು ಹೇಳ್ತೀನಿ, ಎಲ್ಲರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಬ್ಬರಿಗೊಬ್ಬರು ಭೇದ ಭಾವ ಆಗ್ಲಾರದಂತಹ ಎಲ್ಲರೂ ಕೂಡಿ ಒಂದು ಮತದಿಂದ ನಡೆಯುವಂತಹ ಒಮ್ಮತದಿಂದ ನಡೆಯುವಂತಹ ಊರು ಯಾವುದರ ಇದ್ರೆ ಅದು ಸಿಂಧಗಿ ಅದ, ನೀವು ನೋಡಿ ಬರ್ರಿ ಅಂತ ಅವ್ರಿಗೊಂದು ಉದಾಹರಣೆ ಹೇಳ್ತೀನಿ. ಏನ್ ಉದಾಹರಣೆ ಹೇಳ್ತೀನಿ ಅಂದ್ರೆ, ಯಾರೋ ಕೋಹಕಿಗಳು ಒಮ್ಮೆ ಪಾಕಿಸ್ತಾನದ ಧ್ವಜ ಹಾರಿಸಿದಾಗ ಭವಿಷ್ಯ ಸಿಂಧಗಿನೇ ಊರು ಧ್ವಜ ಆಗ್ಬೇಕಾಗಿತ್ತು, ದೊಡ್ಡ ಅನಾಹುತ ಆಗ್ಬೇಕಾಗಿತ್ತು. ಹಿಂದೂಗಳು ದುಡುಕಲಿಲ್ಲ, ಮುಸಲ್ಮಾನರು ದುಡುಕಲಿಲ್ಲ, ಇಬ್ರು ಒಳಗಿಂದೊಳಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ, ನಾವು ಜಗಳಾಡೋದ್ರಿಂದ ದೇಶಕ್ಕೆ ಅನಾಹುತ ಆಗ್ತದೆ ಹೊರತಾಗಿ ನಮಗೆ ಯಾವ ಸ್ವಾರ್ಥನೂ ಇಲ್ಲಿದ್ರಾಗ ಅಂತ ಹೇಳಿ ಆ ಧ್ವಜಾರೋಹಣ ಮಾಡಿದ್ದು ಯಾರು ಮಾಡಿದಾರೋ ಅವರೇ ಇರ್ಲಿ, ನಾವು ಜಗಳಾಡೋದು ಬೇಡ ಅಂತ ದೊಡ್ಡ ಮನಸ್ಸು ಮಾಡಿದ್ರಲ್ಲ, ಇದು ಭಾರತ ದೇಶಕ್ಕೆ ಆದರ್ಶವಾದಂತಹ ಆದರ್ಶವಾದಂತಹ ಗುಣ ಅಂತ ಎಲ್ಲಾ ಕಡೆ ಪ್ರಸಾರ ಮಾಡ್ತೀನಿ. ನಾನು ನಿಮ್ಮೂರಾಗ ಅಷ್ಟೇ ಹೇಳಲ್ಲ, ಎಲ್ಲಾ ಕಡೆ ಹೇಳ್ತೀನಿ ಈ ಮಾತನ್ನು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ತಮ್ಮ ಬೇಳೆ ಬೆಳೆಸ್ಕೊಳ್ಲಿಕ್ಕೆ ಯಾರನ್ನೋ ಒಬ್ಬ ದಾರ್ಶನಿಕರನ್ನ ತಂದು ಅವ್ರನ್ನ ಜಾಲ ಅಡಿ ಅವ್ರ ಜಾತಿ ಅವ್ರ ಮತ ಅವ್ರ ಏನೋ ಒಂದಿಷ್ಟು ಮೊಸರನ್ಯಾಗ ಕಲ್ಲು ಹುಡುಕುವಂತ ಕೆಲಸ ಮಾಡಿ ಅವ್ರನ್ನ ಏನೋ ಒಂದು ಕೆಟ್ಟ ಅಭಿಪ್ರಾಯ ಜನರಲ್ಲಿ ಬರುವಂತ ಮಾಡ್ತಾ ಇದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ನಾವು ಟಿಪ್ಪು ಸುಲ್ತಾನನ ಜಯಂತಿ ಮಾಡಿದ್ರೆ ಅವ್ರು ದೊಡ್ಡವರಾಗಲ್ಲ, ಮಾಡ್ಲಿಕ್ಕಂದ್ರೆ ದೊಡ್ಡವರಾಗೋದಿಲ್ಲ. ಟಿಪ್ಪು ತಾನ ಹೆಂಗಂತ ಕೇಳಿದ್ರೆ, ಎವರಿಗ್ರೇನು ಯಾರು ಏನೇ ಮಾಡಿದ್ರೇನು ಯಾರು ಬೇರೆ ಬಿಟ್ಟರೇನು, ಅವ ಒಬ್ಬ ಭಾರತ ದೇಶದ ಹೆಮ್ಮೆಯ ಪುತ್ರ, ಹೆಮ್ಮೆಯ ಪುತ್ರ ಅಂತ ನಾವು ಅರ್ಥ ಮಾಡ್ತೇವೆ. ಹೈವೇ ಮಾಡುವಂತಹ ಸಮಯದೊಳಗೆ ಕೆಲವೊಂದು ಗಿಡಗಳು ಕಡಿಬೇಕಾದಂತ ಪ್ರಸಂಗ ಬರ್ತದೆ, ಹೈವೇ ಮಾಡಬೇಕಾದಂತ ಟೈಮ್ನೊಳಗೆ ಕೆಲವೊಂದು ಆಸ್ತಿ ಹೋಗ್ತವೆ, ಕೆಲವೊಂದು ಗಿಡತವೆ, ಅವೆಲ್ಲ ಕಾಮನ್ ಆಗಿರ್ತದೆ. ಒಂದು ಗಿಡ ಹೋಗ್ಲಿ, ಒಂದು ಮನಿ ಹೋಗ್ಲಿ, ಒಂದು ಆಸ್ತಿ ಹೋಗ್ಲಿ, ಆದ್ರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಯ್ತಲ್ಲಂತ ನಾವು ಖುಷಿ ಪಡ್ಬೇಕೆ ಹೊರತಾಗಿ ಒಂದು ಹೊಲ ಹೋಯ್ತು ಒಂದು ಗಿಡ ಹೋಯ್ತು ಅಂತ ಯಾವತ್ತೂ ನೋವು ಮಾಡ್ಕೋಬಾರ್ದು. ನಾವೆಲ್ಲ ದಾರಿಯಲ್ಲಿ ಅಡ್ಡು ಬಂದಿರುವಂತವ್ ಯಾವ್ದಾದ್ರು ತಂದಿರ್ಬೋದು, ಇಲ್ಲ ಅಂತಿಲ್ಲ. ಸಮಸ್ಯೆ ಬಂದಾಗ ನಿಮ್ಮಂತ ಬಟ್ಟಂಗಿ ರಾಜಕಾರಣಿಗಳು ಇಷ್ಟೆಲ್ಲ ಮಾತನ್ಸ್ಕೊಂತಿರ್ಬೇಕಾದ್ರೆ ಒಬ್ಬ ರಾಜ ಆಗಿರುವಂತ ಟಿಪ್ಪು ಸುಲ್ತಾನ ಎಷ್ಟು ಕೆಟ್ಟವ್ರನ್ನ ಮೂಲಿ ಗುಂಪು ಮಾಡಿರ್ಬೇಕು, ಆ ಕೆಟ್ಟವರೆಲ್ಲ ಹಿಂಗೆಲ್ಲ ಬಗಳಿರ್ಬೇಕು, ಅದೆಲ್ಲ ಆಗಿರ್ಬೇಕು. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ದೇಶಕ್ಕೆ ಒಳ್ಳೇದು ಮಾಡ್ಬೇಕಾದ್ರೆ ಕೆಲವು ಜನ ಅದ್ರಲ್ಲಿ ಪೆಟ್ಟು ಬಿದ್ದೈತಿಲ್ಲ ಅಂತಿಲ್ಲ. ಯಾವಾಗ ದಲಿತರು ನನ್ನ ಮುಂದೆ ಬಟ್ಟೆ ಉಟ್ಕೊಂಡು ಬರಬಾರ್ದು ಅಂತಿತ್ತು ಒಂದು ಸಂಪ್ರದಾಯ ಇತ್ತು, ಮೈ ತುಂಬ ಹೆಣ್ಮಕ್ಳು ಬಟ್ಟೆ ಉಟ್ಕೊಂಡು ಬರಬಾರ್ದು, ಅವ್ರು ಏನೇ ಉಟ್ಕೊಂಡ್ರು ಸೊಂಟದ ಕೆಳಗೆ ಬಟ್ಟೆ ಇರಬೇಕು, ಅವ್ರ ಮೈಯೆಲ್ಲ ನೋಡಿ ನಾವು ಆನಂದ ಪಡಬೇಕು ಅನ್ನೋ ಮೂಲಭೂತವಾದಿಗಳಿದ್ರು, ಸತಿ ಪದ್ಧತಿಯನ್ನ ನೋಡಿ ಆನಂದ ಪಡುವಂತ ಮೂಲಭೂತವಾದಿಗಳಿದ್ರು. ಅಂಥದನ್ನ ಟಿಪ್ಪು ಸುಲ್ತಾನ್ ಅಸಹ್ಯ ಅನ್ಕೊಂಡ, ಟಿಪ್ಪು ಸುಲ್ತಾನ್ ಅಸಹ್ಯ ಅನ್ಕೊಂಡ. ಯಾವಾಗ ಒಬ್ಬ ಹೆಣ್ಮಗಳು ನನ್ನ ತಾಯಿ ಅರ್ಧ ಬಟ್ಟೆ ಉಡ್ತಾಳಂದ್ರೆ ಅದು ನನಗೆ ಸಮ್ಮತಿ ಅಲ್ಲ, ಏನೇ ಆಗ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿ ಆಗ್ಲಿ ನಮ್ಮ ತಾಯಿಗೆ ಮೈ ತುಂಬ ಬಟ್ಟೆ ಉಡಿಸ್ಬೇಕು ಅಂತ ಬಟ್ಟೆ ಉಡಿಸಿದಲ್ಲ, ಅದು ಟಿಪ್ಪು ಸುಲ್ತಾನ್ ಮಾಡಿದ್ದಪ್ಪ, ಅದು ಟಿಪ್ಪು ಸುಲ್ತಾನ್ ಮಾಡಿತ್ತಪ್ಪ. ರಾಜಕಾರಣಿಗಳೇ ಏನ್ ಗೊತ್ತು ಟಿಪ್ಪು ಸುಲ್ತಾನ್ ಯೋಗ್ಯತೆ? ನಾನೊಂದು ಮಾತು ಹೇಳ್ತೀನಿ, ಆಜ್ಕೆ ನೇತಾರೋ ತುಮಕೋ ಕ್ಯಾ ಮಾಲೂಮ್ ಹೈ ಟಿಪ್ಪು ಸುಲ್ತಾನ್ ಕೆ ಔಕಾತ್, ಟಿಪ್ಪು ಸುಲ್ತಾನ್ ಕೆ ಔಕಾತ್ ತುಮಕೋ ಕ್ಯಾ ಮಾಲೂಮ್ ಜೋ ತುಮ್ ಬಾತ್ ಕರ್ ರಹೇ ಹೋ, ಟಿಪ್ಪು ಸುಲ್ತಾನ್ ದೇಶ್ ಕೆ ವಾಸ್ತೆ ಔಲಾದ್ ಕೋ ಬೇಚ್ ದಿಯಾ, ಟಿಪ್ಪು ಸುಲ್ತಾನ್ ದೇಶ್ ಕೆ ವಾಸ್ತೆ ಔಲಾದ್ ಕೋ ಬೇಚ್ ದಿಯಾ, ತುಮ್ನೆ ಔಲಾದ್ ಕೆ ವಾಸ್ತೆ ದೇಶ್ ಬೇಚ್ ರಹೇ ಹೋ, ತುಮಕೋ ಕ್ಯಾ ಮಾಲೂಮ್ ಕರ್ ರಹೇ ಹೋ. ನಿಮಗೇನ್ ಗೊತ್ತಾಗ್ತದೆ, ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಿದಿರಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಬೇಕಾದ್ದೆಲ್ಲ ಮಾಡ್ಕೊಂಡವ್ರಿಗೆ
ತನ್ನ ಮಕ್ಕಳನ್ನ ದೇಶಕ್ಕಾಗಿ ಒತ್ತಿ ಇರ್ತನಲ್ಲ ಅವ ದೇಶಭಕ್ತ ಆಗ್ತಾನೆ, ಹೊರತಾಗಿ ನಮ್ಮಂತವ್ರು ಯಾವತ್ತೂ ದೇಶಭಕ್ತರಾಗೋದಿಲ್ಲ. ಮುಖವಾಡ ಒಂದು ಒಳಗಡೆ ಒಂದು ಇರುವಂತವ್ರು ಯಾವತ್ತೂ ದೇಶಭಕ್ತರಾಗೋದಿಲ್ಲ. ನಮ್ಮ ಬಸವಣ್ಣ ಅವ್ರು ಹೇಳ್ತಾರೆ, ಯಾರ ಹಣೆ ಮೇಲೆ ವಿಭೂತಿ ಇಲ್ಲ, ಯಾರ ಕೊಳ್ಳಾಗಿ ಲಿಂಗ ಇಲ್ಲ, ಅವ್ರ ಮುಖ ನೋಡ್ಬೇಡ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಧರ್ಮದ ಪ್ರಚಾರ ಆಗ್ಲಿ, ಲಿಂಗಾಯತ ಧರ್ಮ ದೊಡ್ಡದಾಗ್ಲಿ, ಲಿಂಗಾಯತ ಧರ್ಮ ಸರಳವಂತ ಎಲ್ಲರೂ ಬರಲಿ ಅಂತ ಅಂತ ಉದ್ದೇಶ ಇಟ್ಟರೆ ಹೊರತಾಗಿ ಎಲ್ಲೂ ಬಡದು ಹೊಡೆದು ಯಾರು ಧರ್ಮ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಟಿಪ್ಪು ಸುಲ್ತಾನ್ ಬಹಳ ಜನರಿಗೆ ಮತಾಂತರ ಘೋಷಣೆ ಅಂತ ಹೇಳ್ತಾರೆ ಎಲ್ಲರೂ. ಮತ್ತೆ ಟಿಪ್ಪು ಸುಲ್ತಾನ್ ಹೋದ್ಮೇಲೆ ಅವ್ರ ಧರ್ಮಕ್ಕೆ ಬರ್ಬೇಕಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಕುಹಕಿಗಳೇ, ನೀವು ಮಾಡುವಂತ ಕುಹಕ ನೀತಿಗೆ ಬ್ಯಾಸತ್ತು ಮುಸ್ಲಿಂ ಧರ್ಮಕ್ಕೆ ಹೋದ ಹೊರತಾಗಿ ಬೇಕಂತ ಯಾರು ಹೋಗ್ಲಿಲ್ಲ. ನೀವು ಮುಟ್ಕೊಳ್ಳಿಲ್ಲ, ಅವ್ರು ಒಳಗೆ ಬಿಟ್ಕೊಳ್ಳಿಲ್ಲ, ಅವ್ರು ಕುಡಿಯುವಂತ ನೀರು ಮುಟ್ಕೊಳ್ಳಿಲ್ಲ, ಹಂದಿ ನಾಯಿಗಳಿಗೆ ದೇವರಂತ ಪೂಜೆ ಮಾಡಿದ್ರಿ, ಒಬ್ಬ ಮನುಷ್ಯನ ಒಳಗೆ ಬಿಟ್ಕೊಳ್ಳಿಲ್ಲ, ಅದಕ್ಕಾಗಿ ಬ್ಯಾಸತ್ತ ಅವ್ರ ಧರ್ಮ ಬಿಟ್ಟು ಹೋದ ಹೊರತಾಗಿ ಏನು ಮತ್ತಾಗಿಲ್ಲ, ಅಲ್ಲಿ ಬಲತ್ಕಾರ ಆಗಿಲ್ಲ, ಬಲವತ್ತಾಗಿಲ್ಲ, ನೀವೆಲ್ಲ ಅಂತೇಳಿ ಮಾಡ್ಬೇಕು. ಇವತ್ತಿಗೂ ಕೂಡ ಒಬ್ಬ ದಲಿತ ನಿಮ್ಮ ಕಟ್ಟಿ ಕೆಳಗೆ ಕುಂದಿರ್ಬೇಕು, ಅವನು ಎದ್ದ ಹೋದ್ಮೇಲೆ ನೀರು ಹೊಡಿತೀರಿ, ಅವ ಉಂಡಂತ ಪಾತ್ರೆ ಒಳಗೆ ತಗೊಳ್ಳಲ್ಲ. ಅಂದ್ಮೇಲೆ ಇಂತ ಕನಿಷ್ಠವಾಗಿರುವಂತ ಸಂಪ್ರದಾಯನ ಟಿಪ್ಪು ಸುಲ್ತಾನ್ ನೋಡಿದ. ನೋಡ್ರಿ, ನಿಮಗ್ ಒಳಗ್ ಬಿಟ್ಕೊಳ್ಳಲ್ಲ ಯಾರ, ನಿಮ್ಮನ್ನ ಕರ್ಕೊಳ್ಳಲ್ಲ ಯಾರ, ನಿಮ್ಮನ್ನ ಉಟ್ಕೊಳ್ಳಲ್ಲ ಯಾರ, ಅಂಥವ್ರನ್ನ ನಾವು ಬಿಡ್ರಿ, ನಾನ್ ನಿಮ್ಮನ್ನ ಒಪ್ಕೋತೀನಿ ಅಂತ ತೆಕ್ಕಾಗ ಬಿಡ್ಕೊಂಡು ಒಳಗ್ ಮನೆ. ಈ ಎಲ್ಲಾ ಪುಸ್ತಕಗಳಿಗೆ ಆಧಾರ ಆಗಿ ನಿಂತದ್ದು ನನ್ನ ಪುಸ್ತಕ ತೆಗೆದುಕೊಂಡ್ರೆ ಎಲ್ಲಾ ಬಿಟ್ಟುಬಿಡ್ತದಲ್ಲ, ಅದಕ್ಕೆ ತೆಳಗಿಟ್ರಂತ ನನಗೆ ಅಪಮಾನ ಇಲ್ಲ, ಎಲ್ಲರಿಗೆ ಆಶ್ರಯ ಆಗಿನಲ್ಲ ಅಂತ ನನಗೆ ಹೆಮ್ಮೆ ಅನಿಸ್ತಂತ ಸ್ವಾಮಿ ವಿವೇಕಾನಂದ ಹೇಳಿದ್ರಂತ. ಅದಕ್ಕೆ ನೀವು ಕೆಳಗ ಮೇಲ ಭಿನ್ನ ಭೇದಗಳನ್ನ ನಾವೆಲ್ಲ ಅವಲೋಕನ ಮಾಡಬಾರ್ದು. ಎಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೀತದೆ ನಾನು ಫೋನ್ ಮಾಡಿದಾಗ ಹೇಳಿದೆ, ತಹಸೀಲ್ದಾರೆ ಇವತ್ತು ಏನಾಗಿದೆ ಟಿಪ್ಪು ಸುಲ್ತಾನ್ ಜಯಂತಿ ಅಂದ್ರೆ ದೊಡ್ಡ ಕಾಂಟ್ರವರ್ಸಿ ಮಾಡಿಟ್ಟಿದ್ದಾರೆ, ತಲೆಬ್ಯಾನಿ ಮಾಡಿಟ್ಟಿದ್ದಾರೆ, ಯಾರೇ ಕೇಳಬೇಕು ಅಂದ್ರೆ ತಲೆಗೆ ಬೇಸರ ಆಗ್ತದೆ, ಏನಪ್ಪ ಟಿವಿ ಮಾಧ್ಯಮದವರು ಹಂಗೆ ಮಾಡ್ತಾರೆ, ಈ ರಾಜಕಾರಣಿಗಳು ಹಂಗೆ ಮಾಡ್ತಾರಲ್ಲ, ಎಷ್ಟು ಅಸಹ್ಯವಾಗಿರುವಂತಹ ಶಬ್ದಗಳು ಬಳಸ್ತಾರೆ. ಒಬ್ಬ ಮಹಾತ್ಮನ ಬಗ್ಗೆ, ಒಬ್ಬ ದೇಶದ ಹೆಮ್ಮೆಯ ಪುತ್ರನ ಬಗ್ಗೆ ಇಷ್ಟೆಲ್ಲ ಕನಿಷ್ಠವಾಗಿ ಮಾತಾಡ್ತಾರೆ ಅಂದ್ರೆ ಇದು ಯಾರಿಗೆ ಬೇಕಾಗಿತ್ತಪ್ಪ ಅಂತ ಒಂದು ಕಡೆ ಅನಿಸಿದ್ರೆ, ಒಂದು ಕಡೆ ಬಹಳ ಹೆಮ್ಮೆ ಅನಿಸ್ತದೆ. ಈ ಏನು ಟೀಕೆ ಟಿಪ್ಪಣಿಗಳು ನಡೆದಾವಲ್ಲ ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಏನ್ರಿ ಸ್ವಾಮೀಜಿಯವರು ಹೆಮ್ಮೆ ಅನಿಸ್ತದಲ್ಲ ಅಂತ ನೀವು ಎದಿ ಮುಟ್ಕೋತೀರಲ್ಲ ಅಂತ ಅನ್ಬಹುದು. ಟಿಪ್ಪು ಸುಲ್ತಾನ ಬರೀ ಒಂದು 4th-5th ಪಠ್ಯ ಪುಸ್ತಕದಾಗ ಒಂದು ಪಾಠ ಆಗಿದ್ದ, ಮೈಸೂರು ಹುಲಿ ಅನ್ನೋ ಪಾಠ ಆಗಿದ್ದ. ಇವತ್ತು ಟಿಪ್ಪು ಸುಲ್ತಾನ ಇಡೀ ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಏನೇನು ಮಾಡಿ ಟಿಪ್ಪು ಸುಲ್ತಾನ ಅನ್ನೋದು ಗಮನಿಸ್ತಲ್ಲ, ಇದು ಒಂಥರ ಖುಷಿ ಅನಿಸ್ತದೆ ನಮಗೆ, ಇದು ಒಂಥರ ಖುಷಿ ಅನಿಸ್ತದೆ. ನಿನ್ನೆ ಡಿಬೇಟ್ ನಡೆದಾಗ ಎಂತಿಂತ ನಮಗೆ ಗೊತ್ತಿರಲಿಲ್ಲ ಟಿಪ್ಪು ಸುಲ್ತಾನ್ ಇಂತಿಂತ ಕೆಲಸ ಮಾಡ್ಯಾನಂತ ಹೇಳಿ, ಇಂತಿಂತ ದೊಡ್ಡ ದೊಡ್ಡ ಕೆಲಸ ಮಾಡ್ಯಾನಂತ ಹೇಳಿ ಇವತ್ತು ರಾಜು ಕೂತ್ಬಾಳ್ ಅವ್ರು ಹೇಳಿದ್ರು. ನೋಡಿ ಎಂತ ಅದ್ಭುತವಾದಂತ ಕೆಲಸ ಮಾಡಿದಾನೆ. ನಾವು ಒಳ್ಳೆ ಕೆಲಸ ಮಾಡಬೇಕು, ಅದು ಇದು ಬಿಟ್ಟು ಅದನ್ನ ಮಾಡ್ದ ಇದನ್ನ ಮಾಡ್ದ ಅಲ್ಲಿ ಹೋದ ಇಲ್ಲಿ ಹೋದ ಅನ್ನೋದಕ್ಕಿಂತ ನಮಗೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಟಿಪ್ಪು ಸುಲ್ತಾನ್ನಿಂದ ಏನ್ ಒಳ್ಳೇದಾಗಿದೆ ಅಷ್ಟೇ ತಗೋಬೇಕು. ಹೊರತಾಗಿ ಅವ ರಾಜ ಆಗಿದ್ದ, 4 ಹೆಂಡ್ರನ್ನ ಮಾಡ್ಕೊಂಡಿದ್ದ, 5 ಅದನ್ನ ತಗೊಂಡು ನೀವೇನ್ ಮಾಡೋ? ಅವ್ನು ವೈಭವದ ಬದುಕ ಬಂಗಾರ ತಾಟ್ನಾಗ ಉಂಡಿದ್ದನ್ರಿ, ಉಡಬಾರದು ಬಂಗಾರ ತಾಟ್ನಾಗ ಅಂದ್ರೆ ಅದು ವೈಭವದ ಬದುಕಿತ್ತು. ರಾಜ ಹೆಂಗಿರ್ಬೇಕು ಹಂಗಿದ್ದಾನೆ, ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ರಾಗ ಅರ್ಥ ಏನು? ಅವ ಸಮಾಜಕ್ಕೆ ಏನ್ ನೀಡಿದ, ಸಮಾಜಕ್ಕೆ ಏನ್ ಒಳ್ಳೇದು ಮಾಡ್ದ? ಈಗ ಹೇಳಿದ್ರಲ್ಲ, ದೇಶಕ್ಕೆ ಎಂತ ದರಿದ್ರತನ ಅಂಟುಕೊಂಡಿತ್ತು ಅಂದ್ರೆ, ಅವಾಗ ಯಾರೋ ಒಬ್ರು ಕಪ್ಪುಮುಷ್ಟಿಯಲ್ಲಿ ಆಸ್ತಿ ಇತ್ತು, ಯಾರೋ ಒಬ್ರು ಕಪಿಮುಷ್ಟಿಯಲ್ಲಿ ಆಸ್ತಿ ಇತ್ತು, ಆ ಆಸ್ತಿಯನ್ನು ಹೊಡೆದು ಹೊಡಿಸಿ ಅವ್ರ ಕಪಿಮುಷ್ಟಿಯನ್ನು ಬಿಡಿಸಿ ಏನ್ ಮಾಡ್ದ? ಯಾರ್ಯಾರು ಹೊಲದಾಗ ದುಡಿತೀರಿ, ಯಾರ್ಯಾರು ಗೌರ್ ಸುರಿಸಿ ದುಡಿತೀರಿ, ಅವ್ರ ಹೊಲಕ್ಕೆ ಯಜಮಾನರು ಹೊರತಾಗಿ ಕುರ್ಚಿ ಮೇಲೆ ಕುಂತೋ ಯಜಮಾನರಲ್ಲ ಅಂತ ದೊಡ್ಡ ಪೆಟ್ಟನ್ನ ಟಿಪ್ಪು ಸುಲ್ತಾನ್ ಮೂಲಭೂತವಾದಗಳಿಗೆ ಹಾಕಿದ್ರು ಮೊಟ್ಟ ಮೊದಲನೇದಾಗಿ. ಅವಾಗ ಯಾರಿಗಾದ್ರೂ ಸಿಟ್ಟು ಬರ್ತದಿಲ್ರಿ? ಈಗ ಮೋದಿ ರೋಡ್ ಬ್ಯಾನ್ ಮಾಡಿದ ಅಂದಾಗ ಬಡವ್ರಿಗೆ ಏನೂ ಆಗ್ಲಿಲ್ಲ. ಯಾರಿಗೆ ಪೆಟ್ಟು ಬಿತ್ತು? ಶ್ರೀಮಂತರಿಗೆ ಪೆಟ್ಟು ಬಿತ್ತು, ಶ್ರೀಮಂತರು ಹೋಗಲಿದ್ರು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ. ಆದ್ರೆ ನಾವು ವಿಚಾರ ಮಾಡಬೇಕು ಅದರಿಂದ ಒಳ್ಳೇದಾಯ್ತು ಕೆಟ್ಟದಾಯ್ತು ಅನ್ನೋದು ಆ ಪ್ರಶ್ನೆ ಬೇರೆ. ಆದ್ರೆ ನಾವು ಆಲೋಚನೆ ಮಾಡಬೇಕಿಲ್ಲ, ಕೆಲವೊಂದು ಸಾಮಾಜಿಕ ಪರಿವರ್ತನೆ ಮಾಡುವಲ್ಲಿ ಎಡವಟ್ಟುಗಳಾಗ್ತವೆ, ಒಂದಿಷ್ಟು ಸಮಸ್ಯೆಗಳು ಬರ್ತವೆ, ಇವೆಲ್ಲ ನಾವೆಲ್ಲ ಗಮನಿಸಬೇಕಾಗ್ತದೆ. ಹಾಗೆ ಟಿಪ್ಪು ಸುಲ್ತಾನ ದೇಶಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಅವ್ರ ಖಬರೋಂಕಿಲಿಯೇ ದೇಖ್ತೇ ರೀ ಬಿ ನ್ಯೂಸ್ ನೇಷನ್.